ದಳಕ್ಕೂ ಬಜರಂಗಿಗೂ ಏನು ಸಂಬಂಧ? ಇಮಾಮ್ ಸಾಹಿಬ್ಗೂ ಇವ್ರಿಗೂ ಶಾಸ್ತ್ರಿಗಳಿಗೂ ಏನು ಸಂಬಂಧ ಹೇಳಿ? ಬಜರಂಗಿ ದಳನೇ ಬೇರೆ, ಅದು ರಾಜಕೀಯದ ಔಟ್ ಫಿಟ್. ಅದು ಬಜರಂಗಿ ಅಂತಂದ್ರೆ ದೇವರು, ಎಲ್ಲರೂ ಪೂಜೆ ಮಾಡೋರು ನಾವೆಲ್ಲ. ನೀವು ಸುಮ್ಸುಮ್ನೆ ಕೇಳಿ ಹೇಳ್ತಿದ್ದೀನಿ, ಬಜರಂಗಿಗೂ ಬಜರಂಗ ದಳಕ್ಕೂ ಯಾಕೆ ಸಂಬಂಧ ತರ್ತೀನಿ? ನೀವು ಮೀಡಿಯಾದವ್ರು ಇರ್ಬೋದು, ನಾವು ರಾಜಕಾರಣಿಗಳು ಇರ್ಬೋದು, ಬಜರಂಗಿ ಎಸ್ ದೇವರು, ಎಲ್ಲರೂ ನಾವು ಪೂಜೆ ಮಾಡ್ತೀವಿ. ಯಾವ ಊರಲ್ಲಿ ಆದರೆ ದೇವಸ್ಥಾನ ಇಲ್ಲ ಹೇಳಿ, ಯಾವ ದೇವಸ್ಥಾನ ಹಿಂದೆ ಇದ್ದು ಪ್ರತಿ ಹಳ್ಳಿನಲ್ಲೂ ರಾಜರೇ ದೇವಸ್ಥಾನ ಇದ್ದೇ ಇದೆ. ಅದರಿಂದ ನಾವು ಬಿಜೆಪಿಯವರಿಂದ ನಾವೇನು ದೇವ್ರ ಭಕ್ತಿ ಏನು ನಾವೇ ಕೊಡ್ಕೋಬೇಕಾಗಿಲ್ಲ, ಅಥವಾ ಹೇಳಿಸ್ಕೊಂಡು ಬೇಕಾಗಿಲ್ಲ. ಅದು ದಯಮಾಡಿ ಭಜನೆಗೂ ಭಜನ ದಳ, ಭಜನ ದಳ ಬ್ಯಾನ್ ಮಾಡ್ತೀನಿ. ಭಜನ ದಳ ಒಂದೇ ಅಲ್ಲ, ಯಾರೆಲ್ಲ ಸಮಾಜಘಾತಕ ಕೃತ್ಯಗಳನ್ನ ಮಾಡ್ತಾರೆ ಅವನ್ನೆಲ್ಲರೂ ಕೂಡ ಬ್ಯಾನ್ ಮಾಡ್ತೀನಿ ಅಂತ. ಅದ್ರಲ್ಲಿ ಇನ್ನೂ ಒಂದು ಸೇರಿರ್ಬೋದು, ಪಿ ಎಫ್ ಐ ಇದ್ದಾರೆ, ಎಸ್ ಡಿ ಪಿ ಐ ಅಂತ ಹೇಳ್ತಾರೆ, ಅವು ಎಲ್ಲ ನಾವು ನೋಡಿ. ಬಜರಂಗಿ ಭಜರಂಗಳ ಒಂದು ಇವೆರಡಕ್ಕೂ ಸಂಬಂಧ ಕಲ್ಪಿಸ್ಬೇಡಿ. ಭಜರಂಗಿ ಅಂತಕ್ಕಂಥ ದೇವರು ನಾವು ಪೂಜೆ ಮಾಡೋದು, ಭಜರಂಗ ದಳ ಅನ್ನೋದು ಬಿಜೆಪಿ ಅನ್ನೋದು ಅದು ಒಂದು ಅಗ್ನಿ ಸಂಸ್ಥೆ, ಅದು ಅದನ್ನು ನಾವು ವಿರೋಧ ಮಾಡ್ತೀವಿ. ವಿರೋಧ ಯಾಕೆ ಮಾಡ್ತೀವಿ ಅಂದ್ರೆ ಸಮಾಜಘಾತಕ ಶಕ್ತಿ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ತರ್ತಾರೆ ಅಂತಕ್ಕಂಥ ಉದ್ದೇಶದಿಂದ. ಅದೇ ರೀತಿ ಯಾವುದೇ ಸಂಸ್ಥೆಗಳಿರಲಿ, ಎಸ್ ಡಿ ಪಿ ಐರ್ಲಿ, ಪಿ ಎಫ್ ಐ ಇರಲಿ, ಯಾವುದೇ ಇರಲಿ, ಇವರು ಸೇರಿದಂಗೆ ಸಮಾಜದಲ್ಲಿ ಅಹಿಂಸೆಗೆ ಸಮಾಜವನ್ನು ಒಡಿತಕ್ಕಂಥದ್ದು, ಸಮಾಜದಲ್ಲಿ ಜನರ ಬಗ್ಗೆ ದ್ವೇಷ ತರ್ತಕ್ಕಂಥ ಪ್ರಯತ್ನವನ್ನು ಬಜರಂಗ ದಳ ಮಾಡಲಿ, ಇನ್ನೊಬ್ಬರು ಮಾಡಲಿ, ಯಾರೇ ಮಾಡಲಿ, ಅದನ್ನು ನಿಷೇಧ ಮಾಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಅದರಲ್ಲಿ ಹೇಳಿದ್ದಾರೆ. ಅದ್ರ ಜೊತೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ನಾವೇನೇ ಇದ್ರು ಕೂಡ ಕೇಂದ್ರ ಸರ್ಕಾರ ಬರೀಬೇಕು ಅಂತ ಯಾವುದನ್ನು ನಿಷೇಧ ಮಾಡುವಾಗ ನಾವೇ ಸರ್ಕಾರನೇ ಮಾಡ್ಕೊಳ್ಳೋದಿಲ್ಲ, ನಾವೊಂದು ಶಿಫಾರಸು ಮಾಡ್ಬೋದಷ್ಟೇ. ಅದು ದೊಡ್ಡದು ನೋಡ್ಬಿಟ್ಟು ಏನು ಪ್ರೈಮ್ ಮಿನಿಸ್ಟರ್ ಅವರೇ ಹೇಳಿದ್ದಾರೆ ಅಂತ. ಪ್ರೈಮ್ ಮಿನಿಸ್ಟರ್ ಆಗಿರೋರು ಬಜರಂಗಿಗೂ ಬಜರಂಗ ದಳಕ್ಕೂ ಇವರು ಸಂಬಂಧ ತಂದು ಜನರನ್ನ ಭಾವನಾತ್ಮಕವಾಗಿ ಎನ್ರೇಜ್ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ದುರಂತ ಇದೆ ಯಾವುದೂ ಇಲ್ಲ. ಅದನ್ನ ನಾನು ಓದ್ತೀನಿ ಕೇಳ್ಕೊಳ್ಳಿ, ಯಾಕಂದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಈ ಸುಮ್ಮನೆ ಸುಮ್ಮನೆ ಏನೋ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ವಿ ವಿಲ್ ಟೇಕ್ ಡಿಸಿಸಿವ್ ಆಕ್ಷನ್ ಆಸ್ ಪರ್ ಲಾ, ಇನ್ಕ್ಲೂಡಿಂಗ್ ಇಂಪೋಸಿಂಗ್ ಎ ಬ್ಯಾನ್ ಆನ್ ಎನಿ ಸಚ್ ಆರ್ಗನೈಸೇಷನ್ಸ್. ಯಾವ ಕಾರಣಕ್ಕೆ? ಯಾರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಅದರ ಅದಕ್ಕೋಸ್ಕರ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಅಂತ ಹೇಳ್ತೀವಿ. ಅಲ್ಟಿಮೇಟ್ಲಿ ದಿ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಸ್ಯಾಕ್ರೋಸೆಂಟ್. ಅದಕ್ಕೆ ನಾವು ಅದರ ಅಡಿಯಲ್ಲಿ ಬರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಶಾಂತಿ ಭಾಳ ಇಂಪಾರ್ಟೆಂಟ್ ಅಲ್ಲ. ಅದನ್ನು ಯಾರು ಹಾಳು ಮಾಡ್ತಾರೆ ಅಂತ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ 1-2-3, ಅದಕ್ಕೆ ಅದು ಆರ್ಗನೈಸೇಷನ್. ಬಜರಂಗದ ರಾಜಣ್ಣ ಹೇಳಿದಂಗೆ ಇಟ್ಸ್ ಆನ್ ಆರ್ಗನೈಸೇಷನ್. ಆರ್ಗನೈಸೇಷನ್ಗೂ ಬಜರಂಗದಳ ಬಜರಂಗಿಗೂ ಹನುಮಾನ್ಗೂ ಏನು ಸಂಬಂಧ ಕಲ್ಪಿಸ್ತೀವಿ? ನೀವು ಹೆಸರಿಗೆ ನಾವು ಒಂದು ಯಾವುದೋ ಒಂದು ಹೆಸರು ಇಟ್ಕೊತೀವಪ್ಪ ಒಂದು ಆರ್ಗನೈಸೇಷನ್, ದಟ್ ಡಸ್ ಮೀನ್ಸ್ ದಟ್ ದಿ ಎಂಟೈರ್